ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಕಾಶಿ ವಿಶ್ವನಾಥ ಆಚಾರ್ಯರಿಗೆ ಏಷ್ಯಾ ವೇದಿಕ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯು ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಾಶಿ ವಿಶ್ವನಾಥ ಆಚಾರ್ಯರವರ ಕುಟುಂಬ ಸುಮಾರು 3 ತಲೆಮಾರುಗಳಿಂದ ವೇದ ವೇದಾಂತಗಳು ಜ್ಯೋತಿಷ್ಯ ವಾಸ್ತು ಅಧ್ಯಯನವನ್ನು ನೆರವೇರಿಸುತ್ತಾ ಬಂದಿದ್ದು ಬೇರೆ ಬೇರೆ ರಾಷ್ಟ್ರ ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಯಜ್ಞ ಯಾಗಾದಿಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ. ಕಾಶಿ ವಿಶ್ವನಾಥ ಆಚಾರ್ಯರವರು ಗಂಗಾಧರಾಚಾರ್ಯ ಸ್ವಾಮಿಗಳ ಅನುಮತಿಯಿಂದ ವೇದ ವೇದಾಂತಗಳನ್ನು ಕಲಿತಿದ್ದು ಸುಮಾರು ವರ್ಷಗಳ ಕಾಲ ವೇದಾಧ್ಯಯನ ಮಾಡಿದ ಬಳಿಕ ಲೋಕ ಕಲ್ಯಾಣಾರ್ಥವಾಗಿ ಜ್ಯೋತಿಷ್ಯ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರದಲ್ಲಿ ನಿಪುಣನಾಗಿ ಉಚಿತ ವೇದ ಪಾಠಶಾಲೆ ಉಚಿತ ವೇದಾಧ್ಯಯನ ನೀಡುತ್ತಿರುವ ಇವರ ಸೇವೆಯನ್ನು ಗುರುತಿಸಿ ಏಷ್ಯಾ ವೇದಿಕ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟು ಗೌರವಿಸಿರುವುದಾಗಿ ಕಾಶಿ ವಿಶ್ವನಾಥ ಆಚಾರ್ಯರು ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಹೆಸರು ವೇದ ಬ್ರಹ್ಮಶ್ರೀ ಕಾಶಿ ವಿಶ್ವನಾಥ್ ಆಚಾರ್ಯ ಅಂತ. ನಾವು 3 ತಲೆಮಾರುಗಳಿಂದ ವೇದ ವೇದಾಂಗಗಳನ್ನು ಮತ್ತು ಜ್ಯೋತಿಷ್ಯ ವಾಸ್ತು ಅಧ್ಯಯನವನ್ನು ನಮ್ಮ ತಾತನ ಕಾಲದಿಂದಲೂ ನೆರವೇರಿಸ್ತಾ ಬಂದಿದ್ದಾರೆ. ಸುಮಾರು ಮಠ ಪಾಪಾಗ್ನಿ ಮಠದಲ್ಲಿ ಹಾಗೂ ಬೇರೆ ಬೇರೆ ವಿಭಿನ್ನವಾಗಿರತಕ್ಕಂಥ ರಾಷ್ಟ್ರ ದೇವಾಲಯಗಳಲ್ಲಿ ಅದ್ಭುತವಾದ ಪ್ರತಿಷ್ಠಾಪನೆ ಮತ್ತು ವಿಶೇಷವಾಗಿರತಕ್ಕಂಥ ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತಾ ಬಂದಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ತಂದೆ ತಾತನವರಾಗಿರತಕ್ಕಂಥ ಗಂಗಾಧರಾಚಾರ್ಯ ಸ್ವಾಮಿಗಳು ನಮಗೆ ವೇದ ವೇದಾಂಗಗಳನ್ನು ಶ್ರೀ ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿ ಮಠದಲ್ಲಿ ನಮಗೆ ವೇದಾಂಗಗಳನ್ನು ಕಲಿಸ್ಕೊಳ್ಳಿಕ್ಕೆ ಅನುಮತಿಯನ್ನು ನೀಡಿದರು. ಈ ನಿಟ್ಟಿನಲ್ಲಿ ಸುಮಾರು ವರ್ಷಗಳ ಕಾಲ ನಾನು ವೇದಾಧ್ಯಯನವನ್ನು ಮಾಡಿದ ಬಳಿಕ ಬಂದು ಈ ಲೋಕ ಕಲ್ಯಾಣಾರ್ಥವಾಗಿ ಜ್ಯೋತಿಷ್ಯ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಅತ್ಯಂತ ನಿಪುಣನಾಗಿ ಈ ಸಾಧನೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮ ಶಿಷ್ಯವರ್ಗದವರು ನಮ್ಮ ಬಂಧುಗಳು ಎಲ್ಲ ಸೇರಿ ಗೌರವ ಡಾಕ್ಟರೇಟ್ ಅವಾರ್ಡನ್ನು ಈ ಡಾಕ್ಟರೇಟ್ ಅವಾರ್ಡನ್ನು ಪಡಿಬೇಕು, ನೀವು ಪಡೆದ್ರೆ ಈ ಸಮಾಜದಲ್ಲಿ ಉತ್ತುಂಗವಾದ ಸ್ಥಾನಮಾನ ಗಳಿಸಲಿಕ್ಕೆ ಇನ್ನಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕುತ್ತೆ ಅನ್ನೋ ಕಾರಣಕ್ಕಾಗಿ ಉಚಿತವಾಗಿ ನಾವು ವೇದ ಪಾಠಶಾಲಾ ಉಚಿತವಾಗಿ ವೇದಾಧ್ಯಯನವನ್ನು ನೀಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ ಈಗ ವೇದಿಕ್ ಕಲ್ಚರ್ ರಿಸರ್ಚ್ ಸೆಂಟರ್ ವತಿಯಿಂದ ಡಾಕ್ಟರೇಟ್ ಅವಾರ್ಡನ್ನು ಕೊಟ್ಟು ನಮಗೆ ಗೌರವ ಸಮರ್ಪಣೆಯನ್ನು ಮಾಡಿದರು. ಈ ಡಾಕ್ಟರೇಟ್ ಅವಾರ್ಡು ಬಂದಿರತಕ್ಕಂಥ ನಿಜವಾಗಿಯೂ ನಮ್ಮ ಕುಟುಂಬದಲ್ಲೇ ನಮಗೆ ಬಂದಿರತಕ್ಕಂಥದ್ದು ನಮಗೆ ಹೆಮ್ಮೆಯ ಹೆಗ್ಗಳಿಕೆ ಆಗಿದೆ. ಮತ್ತು ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಸಂತಸದ ವಾರ್ತೆಯಾಗಿದೆ. ಇಡೀ ನಮ್ಮ ಜನಾಂಗದವರು ಎಲ್ಲರೂ ನಮ್ಮನ್ನು ವಿಶೇಷವಾಗಿ ಹೊಗಳಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಹೊಗಳಿಕೆ ಅಲ್ಲದೆ ಸಮಾಜದಲ್ಲಿ ಎಲ್ಲರಿಗೂ ಬಡವರಿಗೆ ಇನ್ನು ಯಾರಿದ್ದಾರೆ ಅವರಿಗೆಲ್ಲರಿಗೂ ಉಚಿತವಾಗಿ ವೇದಾಧ್ಯಯನ, ಉಚಿತವಾಗಿ ಉಪನಯನ, ಉಚಿತವಾಗಿ ವಿವಾಹ, ಉಚಿತವಾಗಿ ದೇವತಾರ್ಚನೆ ಕಾರ್ಯಕ್ರಮಗಳನ್ನು ಕಲಿಸ್ಬೇಕನ್ನೋದೇ ನನ್ನ ಆಸೆ ಅಭಿಲಾಷೆ. ಮತ್ತು ನಮ್ಮ ಒಂದು ಶೀಘ್ರದಲ್ಲೇ ಸಂಸ್ಥಾಪನೆಯನ್ನು ಪ್ರಾರಂಭ ಮಾಡಿ ಸಹಸ್ರಾರು ಮಂದಿಗೆ ಉಚಿತ ಭೋಜನ, ಉಚಿತ ವೇದ ಪಾಠಶಾಲೆ ನೀಡುವುದರ ಮುಖಾಂತರ ಈ ಸಾರ್ಥಕ ಗೌರವ ಸಮರ್ಪಣೆಯನ್ನು ಅದಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಮಾಡಬೇಕಂತ ನನ್ನ ಆಸೆ ಆಕಾಂಕ್ಷೆ ಆಗಿದೆ. ಸರ್, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಒಂದು ಐದು ತಿಂಗಳಿಂದ ಕಾಲ್ ಫಾರ್ ಬಂದಿತ್ತು. ಈ ಥರ ನಿಮಗೆ ಆಗಮ ಆಗಿದೆ, ಆಗಮ ಸರ್ಟಿಫಿಕೇಟ್ ಏನಾದಿದ್ರೆ, ಆಗಮ ಪಂಡಿತ್ ಆಗಿರ್ತಾ ಎಕ್ಸಾಮ್ಸ್ ಏನಾದರೂ ಬರೆದಿರೋದು, ನಿಮ್ಮ ಡಾಕ್ಯುಮೆಂಟ್ರಿ ಏನಾದರೂ ಇದ್ದರೆ, ನೀವು ಸಾಧನೆ ಮಾಡಿರೋ ಡಾಕ್ಯುಮೆಂಟ್ರಿ ರೂಪದಲ್ಲಿ ಏನಾದರೂ ಇದ್ದರೆ ಅದನ್ನು ನಮಗೆ ಒದಗಿಸ್ಕೊಟ್ರೆ, ಅದರಲ್ಲಿ ಆಯ್ಕೆ ಪ್ರಕ್ರಿಯೆ ಆಗಿ ನೀವು ಏನಾದರೂ ಆಯ್ಕೆ ಆದರೆ ದಿಗ್ವಿಜಯವಾಗಿ ನಿಮಗೆ ಡಾಕ್ಟರೇಟ್ ಅವಾರ್ಡನ್ನು ಕೊಡ್ತೀವಿ ಅಂದರು. ಸುಮಾರು 300 ಪೇಜ್ಗೂ ಅಧಿಕವಾಗಿರತಕ್ಕಂಥ ನಾವು ಏನು ಸಾಧನೆ ಮಾಡಿದ್ದೀವಿ, ಎಲ್ಲಿ ಡಾಕ್ಯುಮೆಂಟ್ರಿ ರೂಪದಲ್ಲಿ ಏನಿದೆ, ಫೋಟೋಸ್ ಆಗಿ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ನಮ್ಮ ಈ ಪತ್ರಿಕಾ ರೂಪದಲ್ಲಿ ಏನಿದೆ ಅದೆಲ್ಲನೂ ಅವರಿಗೆ ಒದಗಿಸ್ಕೊಟ್ವಿ. ಆ ನಿಟ್ಟಿನಲ್ಲಿ ನಮಗೆ ಉತ್ತುಂಗದ ಶ್ರೇಣಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೌರವ ಡಾಕ್ಟರೇಟನ್ನು ಕೊಟ್ಟರು.